ಗುರುವೇ ಗತಿಯನ್ನು ಮನವೇ. ಶ್ರೀ ಶಾರದಾ ಚಂದ್ರಮೌಳೀಶ್ವರರನ್ನು, ಶಂಕರಾಚಾರ್ಯ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯಿಂದ ಆಯ್ದ ಒಂದು ಕಥನ. ಒಂದು ಸಂಜೆ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರ ದರ್ಶನಕ್ಕೆ ಭಕ್ತರೊಬ್ಬರು ಆಗಮಿಸಿದ್ದರು. ನಮಸ್ಕರಿಸಿ ಕುಳಿತ ಅವರು ತಮ್ಮ ಕೋರಿಕೆಯನ್ನು ಗುರುಗಳ ಮುಂದೆ ಮಂಡಿಸಿ ಅದಕ್ಕೆ ಗುರುಗಳ ಆಶೀರ್ವಾದ ಅನುಗ್ರಹಗಳನ್ನು ಕೋರಿಕೊಂಡರು. ಆಗ ಸ್ವಾತಂತ್ರ್ಯ ಚಳುವಳಿಯು ತೀವ್ರವಾಗಿದ್ದ ಕಾಲ. ಈ ಭಕ್ತರು ಆ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದವರು. ಅವರು ಆಗ ಪ್ರಸ್ತುತವಿದ್ದ ವಿದೇಶಿ ವಸ್ತ್ರ ಬಹಿಷ್ಕಾರ ಕಾರ್ಯಕ್ರಮವನ್ನು ಪ್ರಚಾರ ಮಾಡುತ್ತಿರುವುದಾಗಿ ಅದಕ್ಕೆ ಗುರುಗಳ ಪ್ರೋತ್ಸಾಹವನ್ನು ಪ್ರಾರ್ಥಿಸಿದರು. ಗುರುಗಳು ಅವರನ್ನು ಕುರಿತು, ನೀವು ವಿದೇಶಿ ವಸ್ತ್ರಗಳನ್ನು ಮಾತ್ರ ಬಹಿಷ್ಕರಿಸುತ್ತಿದ್ದೀರೋ ಅಥವಾ ವಿದೇಶಿ ವಸ್ತುಗಳನ್ನೆಲ್ಲವನ್ನೂ ಬಹಿಷ್ಕರಿಸುತ್ತಿದ್ದೀರೋ ಎಂದು ಪ್ರಶ್ನಿಸಿದರು. ವಿದೇಶಿ ವಸ್ತ್ರಗಳನ್ನು ಮಾತ್ರ ಬಹಿಷ್ಕರಿಸುತ್ತಿದ್ದೇವೆ ಮಹಾಸ್ವಾಮಿ ಎಂದಾತ ಭಿನ್ನವಿಸಿದರು. ಗುರುವರ್ಯರು, ನಿಮ್ಮ ಉದ್ದೇಶವೇನೋ ಸರಿಯಾದುದೇ, ಆದರೆ ಅದಕ್ಕೂ ಮೊದಲು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವ, ವಿದೇಶದಿಂದಲೇ ಆಮದಾಗುವ ಹೊಗೆಸೊಪ್ಪಿನಂತಹ ಪದಾರ್ಥಗಳನ್ನು ಬಹಿಷ್ಕರಿಸಬೇಕಲ್ಲವೇ? ಅವು ನಮ್ಮ ಜನಾಂಗದ ಆರೋಗ್ಯಕ್ಕೆ ಹಾನಿಕರವಲ್ಲವೇ? ಇವು ಮೊದಲು ವಿದೇಶದಿಂದಲೇ ಬಂದವು, ಈಗ ಇವುಗಳನ್ನು ಸ್ವದೇಶದಲ್ಲಿಯೇ ಬೆಳೆದರೂ ಇವೆಲ್ಲ ಹಾನಿಕರವಲ್ಲವೇ? ಇವುಗಳ ಬಹಿಷ್ಕಾರವು ಅಗತ್ಯವಲ್ಲವೇ ಎಂದು ಪ್ರಶ್ನಿಸಿದರು. ಆತ ಹೌದು ಮಹಾಸ್ವಾಮಿ ಎಂದು ನುಡಿದು ಒಪ್ಪಿಕೊಂಡರು. ವಿದೇಶದ ಯಾವುದೋ ಒಂದು ಪದಾರ್ಥವನ್ನು ಬಹಿಷ್ಕರಿಸಿದರೆ ಸಾಲದು, ಎಲ್ಲವನ್ನೂ ಬಹಿಷ್ಕರಿಸಬೇಕು, ಆಗ ನಾವು ಸ್ವಾವಲಂಬಿಗಳಾಗುತ್ತೇವೆ ಎಂಬುದು ಗುರುಗಳ ಮಾತಿನ ಉದ್ದೇಶವಾಗಿತ್ತು.